ಸೊ ವಾಟ್ಸ್ ಅಪ್ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅ ರೆಡ್ ಆ್ಯಂಡ್ ಸೊ ಇವತ್ತಿನ ವೀಡಿಯೋ ಎಲ್ಲಿ ನಾವು ಸೆಕೆಂಡ್ ಹ್ಯಾಂಡ್ ಮೊಬೈಲನ್ನು ಅನ್ನು ತಗೊಳ್ಬಹುದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೆಕೆಂಡ್ ಹ್ಯಾಂಡ್ ಐಟಮ್ ಆಮೇಲೆ ಎಲ್ಲಿ ನೀವು ತಗೊಳ್ಬೋದು ಅಂತೇಳಿ ಮೆಟ್ರೋ ಮೇ ಸೆಕೆಂಡ್ ಮೊಬೈಲನ್ನು ಬೈ ಮಾಡೋದಿದ್ರೆ ಏನನ್ನು ಗೈಡನ್ನು ಫಾಲೋ ಮಾಡಬೇಕು ಅಂತೇಳಿ ನಾಟ್ ಜಸ್ಟ್ ಮೊಬೈಲ್ ಫೋನ್ ನೀವು ಯಾವ್ದು ಫೋಕರ್ ಕೂಡ ನೀವು ಬೈ ಮಾಡ್ಬೋದು ಡಿಪೆಂಡಿಂಗ್ ಅಪಾನ್ ನೀವು ತುಂಬ ಜನರಿಗೆ ಗೊತ್ತಿರ್ಬೋದು ಹಾಗೆ ತುಂಬ ಜನರಿಗೆ ಗೊತ್ತಿಲ್ಲದೇ ಇರ್ಬೋದು ಸೊ ಏನೇನು ಪ್ರಿಕಾಷನಲ್ಲೂ ಕೂಡ ಯೂಸ್ ಮಾಡಬೇಕು ನೀವು ಬೈ ಮಾಡಬೇಕಾದ್ರೂ ಕೂಡ ಅದನ್ನೆಲ್ಲವನ್ನು ತಿಳ್ಕೊಳ್ಳುವ ಸೊ ಫಸ್ಟ್ ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲನ್ನು ಬೈ ಮಾಡಬೇಕು ಅಂತಂದರೆ ಅಥವಾ ಮೊಬೈಲ್ ಆಗಿರ್ಬೋದು ಯಾವುದಾಗಿರ್ಬೋದು ಆನ್ಲೈನಲ್ಲಿ ನೀವು ಬೈ ಮಾಡಬೇಕು ಅಥವಾ ಆನ್ಲೈನಿನ ಮುಖಾಂತರ ನೀವು ಕನೆಕ್ಟ್ ಆಗಬೇಕು ಅಂತಂದರೆ ಬೆಸ್ಟ್ ಅಂತಂದರೆ ಓ ಎಲ್ ಎಕ್ಸ್ ಸೊ ಓ ಎಲ್ ಎಕ್ಸ್ ಹೇಳುವಂಥದ್ದು ಕೂಡ ಇದೆ ತುಂಬ ಒಂದು ಕಾಳದ್ದು ತುಂಬ ಪಾಪ್ಯುಲರ್ ಆಗಿತ್ತು ಬಟ್ ಈಗ ಏನಾಗಿದೆ ಅಂತಂದರೆ ಅಲ್ಲಿ ಓ ಎಲ್ ಎಕ್ಸಲ್ಲಿ ನಾನು ಸೆಲ್ಲರು ಬಯರ್ಗಿಂತ ಫ್ರಾಡ್ ಮಾಡೋರು ಕೂಡ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು ಹಾಗಿದ್ರೆ ಏನೇನು ಹುಷಾರನ್ನು ಮೆಜರ್ಮೆಂಟನ್ನು ತಗೊಳ್ಬೇಕು ಅಂತಂದರೆ ಈಗ ನೀವು ಓ ಎಲ್ ಎಕ್ಸಲ್ಲಿ ನೀವು ಡೌನ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೂಡ ಕೊಡುತ್ತೆ ಅದಲ್ವಾ ಸೊ ನೀವು ಅಲ್ಲಿ ಸರ್ಚ್ ಕೂಡ ಹಾಕ್ತೀರ ನಿಮ್ಮ ಲೋಕಾಲಿಟಿಯನ್ನು ನೀವು ನೋಡಿಕೊಂಡು ಸರ್ಚನ್ನು ಕೂಡ ಹಾಕಿದಾಗ ನಿಮ್ಗೆ ಏನಾದರೂ ಈಗ ನಿಮ್ಮ ಮೊಬೈಲನ್ನು ಬೈ ಮಾಡಬೇಕು ಅಂತಿದ್ರಿ ಅದೊಂದು ಮೊಬೈಲ್ ನೀವು ಹೆಸರನ್ನು ಹಾಕಿದ್ರಿ ಅಂತಂದ್ರೆ ಆ ಫೋನ್ ಬಂದಾಗ ಅದರ ಅತ್ಯಂತ ಹೆಚ್ಚು ಅವರು ಫೋಟೋಸನ್ನು ಹಾಕಿದ್ದಾರೆ ಅಂತ ನೀವು ನೋಡಬೇಕು ಅಂತೇಳಿ ಕೇವಲ ಒಂದು ಫೋಟೋ ಎರಡು ಫೋಟೋ ಇರುವಂಥದ್ದೆಲ್ಲ ನೀವು ಆದರೆ ನೀವು ಅಷ್ಟು ಅದಕ್ಕೆ ಫೋಕಸನ್ನು ಮಾಡೋ ಅವಶ್ಯಕತೆ ಇಲ್ಲ ತುಂಬ ಫೋಟೋಗಳನ್ನು ಈಗ ನೀವು ಕ್ಲಿಕ್ ಮಾಡಿದಾಗ ಕೂಡ ಕಾಣಿಸುತ್ತೆ ಎಷ್ಟು ಫೋಟೋಸ್ ಇದೆ ಅಂತೇಳಿ ಸೊ ಎಷ್ಟು ಇದೆ ಆ ಫೋ ಫೋಟೋಸನ್ನೆಲ್ಲ ನೀವು ಚೆಕ್ ಮಾಡಬೇಕು ಅಂತೇಳಿ ಮತ್ತೊಂದು ಏನಂತಂದರೆ ಆ ಫೋಟೋದಲ್ಲಿ ನಿಮಗೆ ಎಲ್ಲರೂ ಸೈಡ್ ಎಲ್ಲಾದರೂ ಕೂಡ ಏನಾದರೂ ಈಗ ಮತ್ತೊಂದು ಈಗ ಯಾವುದೋ ಬೇರೆ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿದಂಥ ಫೋಟೋ ಆದರೆ ಅಲ್ಲಿ ಸ್ಯಾಮ್ ಅಂತ ಲೋಗೋಸ್ ಕೂಡ ಇರುತ್ತೆ ಅಂತೇಳಿ ಆ ರೀತಿ ಲೋಗೋ ಇದೆಯಾ ಅಂತಂದು ಕೂಡ ನೀವು ನೋಡಿರಬೇಕು ಅದ್ರ ಜೊತೆಗೆ ಏನಂತಂದ್ರೆ ಅದು ನ್ಯಾಚುರಲ್ ಅಂತಂದು ಕೂಡ ನೋಡ್ಬೋದು ಅವರ ಹ್ಯಾಂಡ್ ಹ್ಯಾಂಡಲ್ ಹಿಡ್ಕೊಂಡಿದ್ದಾಗ ಅವರ ಕೈ ಒಂದು ಫೋಟೋದಲ್ಲಿ ಕೈ ಫೋಟೋ ಮತ್ತೊಂದು ಫೋಟೋದಲ್ಲಿ ಫೋಟೋ ಎರಡು ಮ್ಯಾಚ್ ಆಗುತ್ತೆ ಅಂತಂದು ಕೂಡ ನೀವು ನೋಡೋದು ಬೆಸ್ಟ್ ಅಂತೇಳಿ ಇದು ಏನೋ ಅದು ಒರಿಜಿನಲ್ ಪ್ರಾಡಕ್ಟ ಅಂದರೆ ಫೇಕ ಅಥವಾ ನಿಜವಾದ್ರು ತೋಟ ತಿಳಿಲಿಕ್ಕೆ ಒಂದು ಏನು ಹೆಲ್ಪ್ ಆಗುತ್ತೆ ಅಂತೇಳಿ ಅದಾದ ನಂತರ ಅವರ ಡಿಸ್ಕ್ರಿಪ್ಷನ್ ಏನಿದೆ ಅಂತೇಳಿ ಅವ್ರು ಯಾವ ರೀತಿ ಡಿಸ್ಕ್ರಿಪ್ಷನ್ನ ಬರೆದಿದ್ದಾರೆ ಅಂತೇಳಿ ಅರ್ಧ ಮರ್ಧ ಡಿಸ್ಕ್ರಿಪ್ಷನ್ ಬರೆದಿದ್ದಾರಾ ಅಥವಾ ಫುಲ್ ಬರೆದಿದ್ದಾರಾ ಅದು ಕೂಡ ನೀವು ತಿಳಿಯೋದು ಬೆಸ್ಟ್ ಹೇಳಿ ಅದಾದ ನಂತರ ಕೆಲವೊಬ್ರು ಫಿಕ್ಸ್ ಪ್ರೈಝು ನೋ ನೆಗೋಷಿಯೇಷನ್ನು ಈ ರೀತಿ ಹಾಕಿರ್ತಾರೆ ಸೊ ನೀವು ಅದನ್ನು ಕೂಡ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕು ಅದಾದ ನಂತರ ನೀವೇನಾದರೂ ಆ ಕಾಲನ್ನು ಮಾಡಿದರೆ ಅವ್ರ ಚಾಟನ್ನು ಕೂಡ ನೀವು ಮಾಡ್ಬೋದು ಸೊ ಕಾಲ್ ಮಾಡಿದಾಗೂ ಕೂಡ ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಮತ್ತು ಅವರ ಮಾತಿನ ಶೈಲಿ ಯಾವ ರೀತಿ ಅಂತ ಕೂಡ ನೀವು ಅದು ನೋಡ್ಬೋದು ಅಂತ ಫುಲ್ ಆ ರೀತಿಯೆಲ್ಲ ಇದ್ದರೆ ಸ್ವಲ್ಪ ಹುಷಾರಾಗಿ ಇರಬೇಕು ಹೇಳಿ ಅದಾ ನೀವು ಹೆಚ್ಚಿನದಾಗಿ ನಿಮ್ಮ ಲೊಕಾಲಿಟಿಲಿ ನೀವು ಅದನ್ನು ಸರ್ಚ್ ಮಾಡಿ ತುಂಬ ದೂರದ ಪ್ರಾಡಕ್ಟ್ ಇರುವಂಥ ಆದರೆ ನೀವು ಅಲ್ಲಿ ಹೋಗಬೇಕಾಗುತ್ತೆ ಸೊ ಅವಾಗ ನೀವು ಹೋದಾಗ ಅವನು ಸಿಗದೇಗಿದೆ ಇದ್ದರೆ ಸೊ ಆ ರೀತಿಯಾದ ಪ್ರಾಬ್ಲಮ್ ಕೂಡ ಆಗ್ಬೋದು ಅದಕ್ಕೋಸ್ಕರ ಮತ್ತು ಒಂದು ವೇಳೆ ಮೀಟ್ ಆಗುವಂಥ ಪ್ಲೇಸ್ ನಿಮಗೆ ಓಕೆ ಅನಿಸ್ತು ಪ್ರಾಡಕ್ಟು ಅವ್ನು ಹಾಗೆ ನಿಮಗೆ ಬೈ ಮಾಡಬೇಕಂತೂ ನೀವು ನೆಗೋಷಿಯೇಬಲ್ ಕೂಡ ನೆಗೋಷಿಯೇಷನ್ನು ಕೂಡ ಮಾಡಿದೆ ಹತ್ತು ಸಾವಿರ ಅಂತಂದ್ರೆ ಮೊಬೈಲ್ ನೀವು ಎಂಟು ಸಾವಿರಕ್ಕೆ ಕೇಳಿದೆ ಅಂತ ಇಟ್ಕೊಳ್ಳುವ ಸೊ ಅವರು ಓಕೆ ಅಂದರು ನೀವು ಓಕೆ ಅಂದರು ಅಂದ್ರೆ ಇಟ್ಕೊಳ್ಬೇಕು ಸೊ ಅದಾದ ನಂತರ ಮೀಟ್ ಮಾಡಿ ನೀವು ತೊಗೊಳ್ಬೇಕಲ್ವಾ ಸೊ ಅವಾಗೂ ಕೂಡ ಮೀಟ್ ಮಾಡುವಂಥ ಪ್ಲೇಸು ವೆರಿ ಇಂಪಾರ್ಟೆಂಟ್ ಅಂತೇಳಿ ಅದು ಪಬ್ಲಿಕ್ ಪ್ಲೇಸನ್ನು ನೀವು ಚೂಸ್ ಮಾಡಿ ಅಂತೇಳಿ ಯಾವುದೋ ಒಂದು ಏರಿಯಾ ಒಂದು ವೇಳೆ ಪಬ್ಲಿಕ್ ಈಗ ಬಸ್ ಸ್ಟ್ಯಾಂಡು ಅಥವಾ ರೈಲ್ವೆ ಸ್ಟೇಷನ್ನು ಈ ರೀತಿಯಾದಂಥ ಅಥವಾ ಸರ್ಕಲ್ಲು ಈ ರೀತಿಯಾದಂಥ ಜನ ಜಾಸ್ತಿ ಇರುವಂಥ ಪ್ಲೇಸಲ್ಲಿ ನೀವು ಹೋಗಿ ಅಂತೇಳಿ ಅಲ್ಲೇ ನೀವು ಡೀಲನ್ನು ಮಾಡಿ ಅಂತೇಳಿ ಯಾಕೆ ಯಾವುದೇ ಅದು ಮೂಲೆಯಲ್ಲಿ ತಗೊಂಡು ಹೋಗಿಕೊಂಡು ಡೀಲನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಬಿಕಾಸ್ ಇಟ್ಸ್ ಡೇಂಜರ್ ಫಾರ್ ಬೋತ್ ಸೊ ಅದಕ್ಕೋಸ್ಕರ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಹೆಚ್ಚಂದಾಗಿ ಬಸ್ ಸ್ಟ್ಯಾಂಡು ಅಥವಾ ರೈಲ್ವೆ ಸ್ಟೇಷನ್ ನೀವು ಬೈ ಮಾಡೋದು ಅಥವಾ ನೀವು ಟ್ರಾನ್ಸಾಕ್ಷನ್ ಮಾಡೋದು ಬೆಸ್ಟು ಅಂತೇಳಿ ಅದು ಕೂಡ ಏನಂತಂದರೆ ನೀವು ಈಗ ಏಟ್ ತೌಸಂಡ್ ರುಪೀಸ್ ಇಟ್ಕೊಂಡೋಗಿ ಅಂತ ಇಟ್ಕೊಳ್ಳಿ ಸೊ ಕ್ಯಾಶ್ ಅನ್ನು ಕೊಡೋಕ್ಕಿಂತ ಮುಂಚೆ ಮತ್ತೊಂದ್ಸತಿಗೆ ಆ ವೆರಿಫೈ ಅನ್ನು ಕೂಡ ನೀವು ಮಾಡಿ ನೋಡಿ ಅಂತೇಳಿ ಫೋನ್ ಆಗಿದ್ರೆ ಅದು ಸರಿ ಇದೆಯಾ ಇಲ್ವಾ ಅಂತ ಹೇಳ್ಕೊಂದ್ಸತಿಗೆ ಚೆಕ್ ಅನ್ನು ಕೂಡ ಮಾಡಿ ನೋಡಿ ಅಂತೇಳಿ ಸೊ ಇದು ಓ ಎಲ್ ಎಕ್ಸ್ ಬಗ್ಗೆ ಅದು ಯಾವುದು ಮೊಬೈಲ್ ಫೋನ್ ಬಗ್ಗೆ ಅಂತೇಳಿ ನೀವು ಅದ್ರ ಜೊತೆಗೆ ನೀವು ಬೈಕನ್ನು ಕೂಡ ಬೈ ಮಾಡ್ಬೋದು ಆರ್ ಕಾರನ್ನು ಕೂಡ ನೀವು ಬೈ ಮಾಡ್ಬೋದು ಸೊ ಅದು ಡಿಪೆಂಡಿಂಗ್ ಅಪಾನ್ ಆನ್ ದ ಏನೋ ಪ್ರಾಡಕ್ಟ್ ಅದರ ಮೇಲೆ ನಿಮಗೆ ಡಿಪೆಂಡ್ ಈಗ ಬೈಕ್ ಅಂದಾದರೆ ನೀವು ಅದರ ಏನು ಅದ್ರ ಆಯಿಲು ಅಥವಾ ಅದರ ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಅದರ ಆಕ್ಸೈಡ್ರ್ ಕೇಬಲ್ ಸರಿ ಇದೆಯಾ ಈ ರೀತಿ ಎಲ್ಲ ಚೆಕ್ ಮಾಡಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಕಾರ ಆದರೆ ಅದಕ್ಕೆ ಬೇರೆ ಇದೆ ಟೈರ್ ಏನಾದ್ರು ಹೋಗಿದೆಯಾ ಅಂತೇಳಿ ಸೊ ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ ನಾನೀಗ ಹೀಗೆ ಹೇಳಿದ್ದೆ ಸೊ ಇದನ್ನು ನೀವೇನಂತಂದರೆ ಆನ್ಲೈನಲ್ಲಿ ಬೈ ಮಾಡಿದ್ದೆ ಒಂದು ಇದೇ ಆಗೋದಿಲ್ಲ ಅಂತಂದರೆ ನೀವು ಆಫ್ಲೈನಲ್ಲಿ ನೀವು ಬೈ ಮಾಡಬೇಕು ಅಂತೇಳಿದರೆ ಐ ಮೀನ್ ಹತ್ತಿರದಲ್ಲಿರುವಂಥ ಮೊಬೈಲ್ ಶಾಪಲ್ಲೂ ಕೂಡ ನಿಮಗೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಕೂಡ ಸಿಗುತ್ತೆ ಅಂತೇಳಿ ಬಟ್ ಅಲ್ಲೇನಂತಂದರೆ ಇವನ್ ಆ ಮೊಬೈಲನ್ನು ಏನು ಸೇಲ್ ಮಾಡ್ತಾರಲ್ಲ ಅಂಗಡಿಯವರು ಅವರು ಕೂಡ ಪ್ರಿಕಾಷನ್ ಯೂಸ್ ಮಾಡ್ತಾರೆ ಈಗ ಏನಂತಂದರೆ ಆ ಫೋನನ್ನು ಇನ್ನೊಬ್ರಂತ ಬೈ ಮಾಡಬೇಕಾದ್ರೆ ಅದು ಒರ್ಜಿನಲ್ ಅಥವಾ ಅದು ಕದ್ದಿದ್ದ ಅಂತೇಳಿ ಹೆದರಿಕೆ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಬಿಲ್ ಇದೆ ಅಂತಲೂ ಕೂಡ ಕೇಳ್ತಾರೆ ಸೊ ಅದು ನಿಮಗೆ ಬೇಡ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಅವ್ರ ಹತ್ರ ತಗೊಳ್ಬೇಕಾದ್ರೂ ಕೂಡ ಹೋಲ್ಡ್ ಓನರ್ ಇದ್ನಲ್ಲ ಅವನು ಬಿಲ್ ಕೊಟ್ಟಿದ್ದಾನ ಅಂತ ಕೂಡ ನೀವು ಕೇಳಬೇಕು ಅಂತೇಳಿ ಅಂದ್ರೆ ಬಿಲ್ ಇಲ್ಲ ಅಂತಂದರೆ ಸ್ವಲ್ಪ ಡೇಂಜರಸ್ ಕದ್ಕ ಒಂದು ಆಗಿದ್ರೆ ಸೊ ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅಂತಂದರೆ ಆ ಬಿಲ್ ಇದೆ ಅಂತ ಕೇಳಿ ನೀವು ಬೈಯನ್ನು ಮಾಡಬೇಕು ಒಂದು ವೇಳೆ ಬಿಲ್ ಗಿಲ್ ಏನೂ ಇಲ್ಲ ಅಂತಂದರೆ ಯಾರು ರೆಸ್ಪಾನ್ಸಿಬಿಲ್ ಸೊ ಆ ಅಂಗಡಿಯನ್ನೇ ರೆಸ್ಪಾನ್ಸಿಬಲ್ ಆಗಿರೋದ್ರಿಂದ ಅವನ ಹತ್ರನೇ ನೀವೊಂದು ಬಿಲ್ಲನ್ನು ಮಾಡಿಕೊಡು ನೀನು ಇಲ್ಲಿ ಇದೇ ಅಂಗಡಿನ ತಗೊಂಡಿದ್ದು ಅಂತೇಳಿ ಸೊ ನೆಕ್ಸ್ಟ್ ಯಾವುದೇ ಥರದ ಪ್ರಾಬ್ಲಮ್ ಕೂಡ ಆಗಬಾರ್ದು ಅಂತೇಳಿ ಸೊ ಆ ರೀತಿಯನ್ನು ಕೂಡ ನೀವು ಮಾಡಿ ಫೋನನ್ನು ಕೂಡ ಆ ಬೈಯನ್ನು ಮಾಡ್ಬೋದು ಅಂತೇಳಿ ಬಟ್ ಮೈ ರೆಕಮೆಂಡೇಶನ್ ಏನಂತಂದರೆ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಫೋನ್ ಒಂದು ಐದು ಆರು ಸಾವಿರ ರೂಪಾಯಿ ಬೈ ಮಾಡಬೇಕು ಅಂತ ಹೇಳಿದ್ದೆ ಒಂದು ಐದಾರು ಸಾವಿರ ರೂಪಾಯಿ ಒಳ್ಳೆ ಆ್ಯಂಡ್ರಾಯ್ಡ್ ಸಿಗುತ್ತೆ ಈಗ ಸೊ ಅದನ್ನು ನೀವು ಬೈ ಮಾಡೋದು ಬೆಸ್ಟು ಅಂತೇಳಿ ಸೊ ಸೆಕೆಂಡ್ ಹ್ಯಾಂಡ್ಗಿಂತ ಫಸ್ಟ್ ಹ್ಯಾಂಡ್ ಮೊಬೈಲೇ ಬೆಸ್ಟ್ ಅಂತೇಳಿ ಸೊ ಇದು ಸೆಕೆಂಡ್ ಹ್ಯಾಂಡ್ ಫೋನನ್ನು ಬೈ ಮಾಡೋದಿದೆ ಅದು ಆನ್ಲೈನು ಅಥವಾ ಆಫ್ಲೈನಲ್ಲಿ ಬರುವಂಥ ಇನ್ಫಾರ್ಮೇಷನ್ ಆಗಿತ್ತು ನನಗೆ ಎಷ್ಟು ಕೊಟ್ಟು ಅಂತ ಅಷ್ಟು ಇನ್ಫಾರ್ಮೇಷನ್ ಹೇಳಿದ್ರಿ ನಿಮ್ಗೆ ಏನಾರ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಚಾನಲ್ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂತ ನಾನು ಚಾನಲ್ ಸಬ್ಸ್ಕ್ರೈಬ್ ಕೂಡ ಅಂತ ಹೇಳ್ತಾ ನಾನು ಮತ್ತೊಂದು ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಗುಡ್ ಬಾಯ್